ಅಂದಾಗೆ ಮೇಡಮ್, ನೀವು ಹೇಳಿದ್ರಿ ಆಕ್ಚುಲಿ ಇಲ್ಲಿ ಎನ್ವೈರನ್ಮೆಂಟ್ ನೋಡ್ತಾ ಇದ್ರೇನೆ ನಮಗೆ ಒಂಥರ ಉಲ್ಲಾಸದಾಯಕವಾಗಿದೆ. ಹಾಗೆ ಇಲ್ಲಿರೋರು ತುಂಬಾ ಅದೃಷ್ಟಶಾಲಿಗಳು ಅಂತ ನಾನು ಅನ್ಕೊಳ್ತೀನಿ. ನಿಮ್ಮ ಅಭಿಪ್ರಾಯ? ನಾನು ಅದೇ ಥರ ಅನ್ಕೊಳ್ತೀನಿ. ತುಂಬಾ ನಮ್ದು ಒಂದು ಕುಟುಂಬ, ಇದು ಓಲ್ಡ್ ಏಜ್ ಹೋಮ್ ಅಲ್ಲ, ಇದೊಂದು ದೇವಸ್ಥಾನ. ವಯಸ್ಸಾದ ವೃದ್ಧರಿರುವಂಥ ಒಂದು ದೇವಸ್ಥಾನ ಇದು. ಇದು ಓಲ್ಡ್ ಏಜ್ ಹೋಮ್ ಅಲ್ಲ, ಒಂದು ದೇವರುಗಳಿರೋಂಥ ಒಂದು ದೇವಸ್ಥಾನ ಇದು. ಖಂಡಿತ, ಯಾಕಂದರೆ ನಾನು ಒಳಗೆ ಬರ್ತಿದ್ದಾಗಲೇ ನನಗೆ ಇಲ್ಲಿ ಒಂಥರ ದೇವಸ್ಥಾನದ ಭಾವನೆ ಉಂಟಾಯಿತು. ಹಾಗೆ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ನೀವು ತುಂಬ ಪ್ರಾಣಿಗಳನ್ನ ಎಲ್ಲನೂ ಸಾಕಿದ್ದೀರಾ, ಹಾಗೆ ಟೈಮ್ ಟೈಮ್ ಕರೆಕ್ಟಾಗಿ ಅದಕ್ಕೆ ಆಹಾರ ತಿಂಡಿಗಳನ್ನ ಒದಗಿಸ್ತಿದ್ದೀರಾ. ನನಗೆ ತಿಳಿದ ಮಟ್ಟಿಗೆ ನೀವು ಪ್ರಾಣಿ ಪ್ರಿಯರು ಅಂತ ಅನ್ಕೊಳ್ತೀವಿ, ನೀವು ಏನು ಹೇಳ್ತೀರಾ? ನನಗೆ ತುಂಬ ಇಷ್ಟ. ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಥರ ನಾಯಿಗಳಿದಾವೋ ಅದನ್ನೆಲ್ಲ ಸಾಕಬೇಕಂತ ನನಗೆ ಆಸೆ. ಇಲ್ಲಿಗೆ ಬಂದಾಗ ಎಲ್ಲರಿಗೂ ಅನಿಸೋದು ಒಂದು ಮುಖ್ಯವಾದ ವಿಷಯ ಏನು ಅಂದರೆ ಇಲ್ಲಿನ ವಾತಾವರಣ, ಹಾಗೆ ಇಲ್ಲಿರುವಂತಹ ಜನರು ಅವರ ಒಂದು ವೇ ಆಫ್ ಬಿಹೇವಿಂಗ್, ಅಂದರೆ ಹೇಗೆ ಅವರು ಇಲ್ಲಿ ತಮ್ಮ ಕಾಲವನ್ನು ಕಳೀತಿದ್ದಾರೆ, ಹಾಗೆ ಅವರು ಇಲ್ಲಿರೋ ವಾತಾವರಣಕ್ಕೆ ಹೇಗೆ ಹೊಂದ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಿದ್ದೀವಿ. ಹಾಗೆ ಇದು ಒಂದು ಮಾದರಿ ಜಾಗ ಅಂತಲೇ ಹೇಳಬಹುದು. ಈ ಕೈಯಲ್ಲಿ ಆಗದೆ ಇರೋಂಥವರಾಗಿರ್ಬೋದು, ಓಲ್ಡ್ ಪೀಪಲ್ ಇರಬಹುದು, ಏಜ್ ಆಗಿರೋರು, ಡಿಸೇಬಲ್ ಆಗಿರೋರು, ಅವ್ರು ಎಲ್ಲರಿಗೂ ಇದು ಒಂದು ಆಶ್ರಯ ತಾಣ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಇಲ್ಲಿ ಯಾವುದು ಇಂಥದ್ದು ಇಲ್ಲ ಅನ್ನೋದು ಕೊರತೆ ಇಲ್ಲ ಅವ್ರಿಗೆ. ಬೇಜಾರಾದರೆ ಟಿ ವಿ ನೋಡ್ಬೋದು, ಪೇಪರ್ ಓದ್ಬೋದು, ಓದೋಂಥವ್ರು ರೀಡಿಂಗ್ ಬುಕ್ಸ್ ಇರುತ್ತೆ. ಯಾವುದೇ ಇದಾಗಲ್ಲ ಅಂತಂದರೆ ಮಾತಾಡೋದಕ್ಕೆ ನರ್ಸಸ್ ಇರ್ತಾರೆ, ಪಕ್ಕದಲ್ಲಿ ಇನ್ವೈಟ್ಸ್ ಇರ್ತಾರೆ, ಅವ್ರ ಜೊತೆ ಮಾತಾಡ್ಬೋದು. ಓಕೆ ಮೇಡಮ್, ಶಾರ್ಟ್ ಆಗಿ ನಿಮ್ಮ ಡೇ ಎಲ್ಲಿಂದ ಶುರು ಆಗುತ್ತೆ, ಹೇಗೆ ಎಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಬಿಡ್ತಾರೆ ನಮ್ಮ ಸ್ಟಾಫ್ಸ್ ಎಲ್ಲ. 5 ಗಂಟೆಗೆ ಎದ್ರೆ ರಾತ್ರಿ 11:30 ಕ್ಲೋಸ್. ಬೆಳಗ್ಗೆ 5 ರಿಂದ ಮತ್ತೆ ರಾತ್ರಿ 11 ಗಂಟೆವರೆಗೂ ಎಲ್ಲರೂ ಅವರವರ ಕರ್ತವ್ಯವನ್ನು ನಿರ್ವಹಿಸ್ತಿರ್ತಾರೆ. ಆಗ ನಿಮ್ಮ ಮಹತ್ವ ಎಷ್ಟು ಮಟ್ಟಿಗಿದೆ ಇಲ್ಲಿ, ಅಂದರೆ ನೀವು ನಿಮ್ಮನ್ನು ಹೇಗೆ ತೊಡಗಿಸ್ಕೊಳ್ತೀರಾ ಇಲ್ಲಿ? ನಾನು ಆಫೀಸಿಗೆ ಬರೋದೇ 10 ಗಂಟೆ ಆಗುತ್ತೆ. ಆಫೀಸಿಗೆ 10 ಗಂಟೆ ಬಂದ್ರೂ ನನ್ನ ಕೆಲಸ ಬೇಕಾದಷ್ಟು ಇರುತ್ತೆ. ಫೈಲ್ ಮೇಂಟೈನ್ ಮಾಡೋದು, ಅಕೌಂಟ್ಸ್ ಮೇಂಟೈನ್ ಮಾಡೋದು, ಪ್ರತಿಯೊಂದು ಚೆಕ್ ಮಾಡೋದು, ಮತ್ತು ಯಾರ್ಯಾರ ಬಗ್ಗೆ ಏನೇನು ಇದು ಮಾಡಿದ್ದಾರೆ, ನರ್ಸು ಊಟ ಕೊಟ್ಟಿದ್ದಾರೋ, ಮೆಡಿಸನ್ ಕೊಟ್ಟಿದ್ದಾರೋ, ಇಂಜೆಕ್ಷನ್ ಕೊಟ್ಟಿದ್ದಾರೋ, ಮತ್ತೊಂದು ಕೊಟ್ಟಿದ್ದಾರೋ, ಡ್ರೆಸ್ಸಿಂಗ್ ಆಗಿದೆಯೋ. ನೀವೇ ಖುದ್ದಾಗಿ ಹೋಗಿ ವಿಚಾರಿಸ್ತೀರಾ? ವಿಚಾರಿಸ್ತೀನಿ ನಾನು. ಹೌದು, ಪ್ರತಿ ಪೇಷಂಟ್ ಹತ್ರ ಆಗಿರ್ಬೋದು, ವೃದ್ಧರ ಹತ್ರ ಆಗಿರ್ಬೋದು, ನೀವೇ ಪರ್ಸ್ನಲಾಗಿ ಹೋಗಿ ವಿಚಾರಿಸ್ತೀರಾ? ಹೌದು, ವಿಚಾರಿಸ್ತೀನಿ. ಈ ಸಂಸ್ಥೆ ಬಗ್ಗೆ ಹಿಂದೆ ಒಂದು ವರ್ಡ್ ಅನ್ನು ಹೇಳಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ನವಚೈತನ್ಯ ಸಂಸ್ಥೆ ಇನ್ನೂ ದೊಡ್ಡದಾಗಿ ಬೆಳಿಬೇಕು. ಇನ್ನು ದೊಡ್ಡದಾಗಿ ಅಂದರೆ ತುಂಬ ಎತ್ತರಕ್ಕೆ ಬೆಳೆದು ಆ ಸಂಸ್ಥೆಯೊಳಗೆ ತುಂಬ ಜನ ಇರಬೇಕು. ಈಗ ಇದಕ್ಕಿಂತ ಡಬಲ್ ಆಗಿ ಇರಬೇಕು. 5 ನಿಮಿಷನೂ ನಮಗೆ ಟೈಮ್ ಅಂತ ಸಿಗಬಾರ್ದು. ಅಂದರೆ ನೀವು ಪರಿಪೂರ್ಣವಾಗಿ ಇದರಲ್ಲಿ ನಿಮ್ಮನ್ನು ತೊಡಗಿಸ್ಕೋಬೇಕು ಅಂತ ಹೇಳ್ತಿದ್ದೀರಾ? 1 ನಿಮಿಷ ಕೂಡ ವೇಸ್ಟ್ ಮಾಡೋಕ್ಕೆ ನೀವು ಇಷ್ಟಪಡ್ತಿಲ್ಲ? ಇಲ್ಲ, ಇಷ್ಟಪಡಲ್ಲ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಈ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ಮಂಜುಳಾ ಅವರು ತಮ್ಮ ಬಗ್ಗೆ ಹಾಗೆ ತಮ್ಮ ಸಂಸ್ಥೆಯ ಬಗ್ಗೆ ಯಾವ ರೀತಿ ಒಂದು ಕಿರು ಪರಿಚಯವನ್ನು ಕೊಟ್ಟಿದ್ದಾರೆ, ಹಾಗೆ ಅವರ ಮಾತನ್ನೆಲ್ಲ ಕೇಳಿದ ಮೇಲೆ ಇಲ್ಲಿರುವಂತಹ ಪ್ರತಿಯೊಬ್ಬರ ಬಗ್ಗೆ ನಾವು ತಿಳ್ಕೊಂಡ ಮೇಲೆ ಖಂಡಿತವಾಗ್ಲೂ ಈ ನವಚೈತನ್ಯ ಓಲ್ಡ್ ಏಜ್ ಹೋಮ್ ಒಂದು ಆಶ್ರಯ ತಾಣನೇ ಅಂತ ಹೇಳಬಹುದು. ಓಕೆ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ತಾಳ್ಮೆಯಿಂದ ಹಾಗೆ ನಿಮ್ಮ ಅತ್ಯ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಿ, ಇದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.